ಅಯೋಧ್ಯೆಯಲ್ಲಿ ನಾಳೆ ನಡೆಯಲಿರುವ ರಾಮ ಮಂದಿರ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಿಂದ ಚಿತ್ರದುರ್ಗದ ಶಿವಶರಣ ಮಾದಾರ ಚನ್ನಯ್ಯ ಗುರುಪೀಠದ ಬಸವ ಮಾದಾರ ಚನ್ನಯ್ಯ ಸ್ವಾಮಿಗೆ ಆಹ್ವಾನ ದೊರೆತಿದೆ. ಈ ಹಿನ್ನೆಲೆಯಲ್ಲಿ ಪಯಣ ಬೆಳೆಸಿದ ಅವರನ್ನು ವಿವಿಧ ಸಂಘಟನೆಗಳ ಮುಖಂಡರು ಆತ್ಮೀಯವಾಗಿ ಬೀಳ್ಕೊಟ್ಟರು. ಇದಕ್ಕೂ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಬಸವಮೂರ್ತಿ ಮಾದಾರ ಚನ್ನಯ್ಯ ಸ್ವಾಮಿ, ಅಯೋಧ್ಯೆ ನಂಬಿಕೆಯ ಒಂದು ಕರ್ಮಭೂಮಿ, ಇಂತಹ ಸ್ಥಳದಲ್ಲಿ ಭೂಮಿ ಪೂಜೆ ನೆರವೇರುತ್ತಿರುವುದು ಅವಿಸ್ಮರಣೀಯ ಎಂದರು. ಸಮಸ್ತ ಭಾರತೀಯರ ಭಾವನೆಗಳ ಪ್ರತೀಕವಾಗಿರುವಂತಹ ಮಂದಿರದ ಒಂದು ಶಂಕುಸ್ಥಾಪನೆ ಸಮಾರಂಭ, ಅದರಲ್ಲಿ ಸಾಕ್ಷೀಕರಿಸೋದಕ್ಕೆ ನಮಗೂ ಕೂಡ ಒಂದು ಅವಕಾಶ ಅಂತೇಳಿ ನಾನು ಅದು ಕೂಡ ಭಾವಿಸಿದ್ದೀನಿ. ಇಂಥ ಒಂದು ಸಂದರ್ಭಕ್ಕೆ ಮತ್ತು ಸುವರ್ಣ ಸಮಯಕ್ಕೆ ಎಲ್ಲರೂ ಕೂಡ ಕಾತರರಾಗಿದ್ದಾರೆ. ಅಂಥ ಒಂದು ಸಮಯ ಯಶಸ್ವಿ ಆಗಲಿ ಅನ್ನುವಂಥದ್ದು ಕೂಡ ನಮ್ಮೆಲ್ಲರ ಒಂದು ಅಪೇಕ್ಷೆಯಾಗಿದೆ.